Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ಮಾಡ್ತಿದ್ಯಾ? ಲಕ್ಷ್ಮೀದೇವಿ ಫೋಟೋನ ನನ್ನ ಜೊತೆ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ್ಲಾದ್ರೂ ಅದೃಷ್ಟ ಕೂಡ್ ಬರುತ್ತೆ ಅಂತಾನಾ? ಪಾಪ ಪಾಪ ಮಾಡಿರೋದು ನೀವು. ನಿನಗೇಟ್ ಕೊಡ್ಬೇಕು ಅಂದ್ರೆ ಬಲ ಪ್ರಯೋಗಿಸ್ಬಾರ್ದು, ಬುದ್ಧಿ ಉಪಯೋಗಿಸ್ಬೇಕು. ಫಲ ಆಸ್ತಿ ಸ್ಥಾನ ನನಗ್ ಸಿಕ್ತು. ನೀನು ಗಂಡನ್ನ ಕೆಲ್ಸದವನನ್ನಾಗ್ ಮಾಡಿ ಜೊತೆ ಕರ್ಕೊಂಡು ಹೋಗ್ತಿದ್ಯ. ಹೋಗದೇನೋ ಹೋಗ್ತೀನಿ, ವಾಪಸ್ ಬಂದ್ಮೇಲೆ ನಿಮ್ಗೊಂದು ಗತಿ ಕಾಣಿಸ್ತೀನಿ. ಕನ್ಸಲ್ಲೂ ಆಗಲ್ಲ, ನನಗ್ ಬೀಳೋ ಪ್ರತಿ ಕನ್ಸು ನಿಜ ಆಗಿದೆ. ಇಂಥ ಪರಿಸ್ಥಿತಿಯಲ್ಲೂ ದುಃಖ ಪಡೆದೆ ಕೋಪ ಮಾಡ್ಕೊಂಡ್ರೆ ನಿನಗೆ ನಷ್ಟ ಆಗೋದು ತಿಳ್ಕೊ. ಭವಿಷ್ಯ ಗೊತ್ತಿಲ್ಲದೆ ಇರೋದು ನಿಮಗೆ. ನನ್ನ ಭವಿಷ್ಯ ಏನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನಷ್ಟ ಕಷ್ಟ ಅವಸ್ಥೆಗಳು ನಿನಗ್ ಅಭ್ಯಾಸ ಇರ್ಬೋದು. ನಿನ್ನನ್ನ ಕಟ್ಕೊಂಡಿರೋನು ಒಂದ್ಸಲ ಕೂಡ ಅದನ್ನ ಅನುಭವಿಸಿಲ್ಲ. ಜೊತೆಗ್ ಬರ್ತೀನಿ ಅಂದ. ಕೆಲ್ಸ ಮಾಡಿ ಆದ್ರೂ ನಿನ್ನನ್ನ ಸಾಕ್ತೀನಿ ಅಂದ್ಕೊಂಡಿದ್ದಾನೆ. ಬೇಡ ಅನ್ಲಿಲ್ಲ ನಯನಿ. ಯಾಕೆ ಅಂದ್ರೆ ನನ್ನ ಆಡಳಿತಾನ, ನನ್ನ ವೈಭವಾನ ನೀನು ಕಣ್ಣಾರೆ ನೋಡ್ಬೇಕು. ಯಾವುದೋ ಹಳ್ಳಿಯಿಂದ ಬಂದಿರೋ ನೀನೇ ಚೇರ್ಮನ್ ಆದ್ರೆ ಗಾಯತ್ರಿ ಅಮ್ಮವ್ರ ಪಕ್ಕದಲ್ಲಿ ಪಿಯಾಗಿದ್ಕೊಂಡು ಅವ್ರ ಪ್ರಾಣನೇ ತೆಗೆದ ನಿಮ್ಮಂತ ದುಷ್ಟ್ರು ಲೆಕ್ಕ ಕಟ್ಟಲ್ವಾ? ಕಟ್ಲೇಬೇಕು. ಎಲ್ಲ ಹೋದ್ರು ಪೊಗರು ಮಾತ್ರ ಹೋಗಿಲ್ಲ ನಿನ್ಗೆ. ನಾನೇನ್ ಕಳ್ಕೊಂಡಿದೀನಿ ಅಂತ ನೀವ್ ಅನ್ಕೊಂಡಿದೀರಾ ಅತ್ತೆ? ಈ ಮನೆ ಒಳಗ್ ಹೇಗ್ ಬನ್ನೋ ಹಾಗೆ ಹೋಗ್ತಿದ್ದೀನಿ. ಬೋನಸ್ ಆಗಿ ನನ್ ಗಂಡನ್ನ ನನ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೋಸ್ಕರನೇ ಈ ಊರಿಗೆ ಬಂದಿದ್ದು. ಈಗ ಅವರೇ ನನ್ ಪ್ರಾಣ ಅಂತ ಅವ್ರು ನನ್ ಜೊತೆ ಬರ್ತಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು? ಆಸ್ತಿನ ಕೇಳ್ದೆ ಈ ಮಂಗಳ ಸೂತ್ರನ ಕೇಳಿದ್ರೆ ನಾನ್ ಸತ್ರು ನಿಮಗ್ ಕೊಡ್ತಿರ್ಲಿಲ್ಲ, ಕೊಂದ್ಬಿಡ್ತಿದ್ದೆ ನಿಮ್ಮನ್ನ. ನನ್ ಗಂಡನ್ ಪ್ರಾಣನ ತೆಗೆದು ಆಸ್ತಿನ ಲಪ್ತಾಯಿಸ್ಬೇಕು ಅಂತ ಎಷ್ಟೋ ವರ್ಷದಿಂದ ಪಡ್ತಿದ್ದೆ ನಿಮ್ಮ ಆಸೆನ ನಾನ್ ಸಹಿ ಹಾಕಿ ಈಡೇರಿಸಿದೀನಿ. ಅವ್ರಿಗೇನು ಆಗ್ದಿರೋ ತರ ಕಾಪಾಡ್ಕೊಂಡು. ಏಯ್ ಮಾತ್ ಸಾಕು, ಫೋಟೋ ತಗೊಂಡು ಹೋಗು. ತಲೆ ತಗಸ್ಕೊಂಡ್ ಏನ್ ಹೋಗ್ತಿಲ್ಲ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.